ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಲರ್ಟ್. ಹೊಸ ವರ್ಷಾಚರಣೆಗೆ ಪ್ರತ್ಯೇಕ ಗೈಡ್ಲೈನ್ಸ್ ಜಾರಿಗೆ ಬರುತ್ತಾ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಂಜಿ ರಸ್ತೆ ಆಗಿರ್ಬೋದು, ಬ್ರಿಗೇಡ್ ರಸ್ತೆ ಸೇರಿ ಹಲವು ಕಡೆ ಭಾರಿ ಭದ್ರತೆಯನ್ನ ಒದಗಿಸಲಾಗುತ್ತೆ. ಸಂಭ್ರಮಾಚರಣೆ ಮಾಡೋ ವೇಳೆ ಭದ್ರತೆಗೆ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. ಮಾರ್ಗಸೂಚಿಯನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಕಮಿಷನರ್ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಹೈ ಅಲರ್ಟ್. ಈಗ ಹೊಸ ವರ್ಷಾಚರಣೆಗೆ ಪ್ರತ್ಯೇಕ ಗೈಡ್ಲೈನ್ಸ್, ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ವಾರದ ತನಕವೂ ಕೂಡ ಯಾವುದೇ ನಿರ್ಬಂಧ ಇಲ್ಲ, ಕಠಿಣವಾದಂತಹ ನಿಯಮಗಳು ಇಲ್ಲ ಅಂತಲೇ ಹೇಳಲಾಗಿತ್ತು. ಆದರೆ ಈಗ JN1 ವೈರಸ್ನ ಆರ್ಭಟ ಶುರುವಾಗಿರೋದ್ರಿಂದ ಒಂದು ರೀತಿಯ ಆತಂಕ ಅಂತೂ ಇದ್ದೇ ಇದೆ. ಹೀಗೆ ಬಿಟ್ಟರೆ ಈ ಪ್ರಕರಣ ಇನ್ನಷ್ಟು ಜಾಸ್ತಿ ಆಗತ್ತೆ, ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗತ್ತೆ ಅನ್ನೋ ಕಾರಣಕ್ಕೆ ಈಗ ಒಂದಷ್ಟು ನಿಯಮಗಳನ್ನ ಜಾರಿಗೆ ತರೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ಚಿಂತನೆ ನಡೆಸ್ತಾ ಇದೆ. ಹೊಸ ವರ್ಷ ಆಚರಣೆಗೆ ಪ್ರತ್ಯೇಕ ಗೈಡ್ಲೈನ್ಸ್ ಇರುತ್ತೆ ಅಂತ ಕಮಿಷನರ್ ಹೇಳಿದ. ಮುಖ್ಯವಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ವರ್ಷಾಚರಣೆಯನ್ನ ಸಡಗರದಿಂದ ಆಚರಿಸತಕ್ಕಂಥ ಸಾರ್ವಜನಿಕರು, ನಾಗರಿಕರು ಅವರ ಒಂದು ಸುರಕ್ಷತೆ, ರಕ್ಷಣೆ ಮತ್ತು ಅವರಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ಇದರ ಮೂಲಭೂತ ಪ್ರಮುಖ ಉದ್ದೇಶ. ಎರಡನೇದಾಗಿ ಈ ರೀತಿ ಸಂಭ್ರಮಾಚರಣೆಯನ್ನು ಮಾಡತಕ್ಕಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳು ಆಗಬಾರ್ದು ಅನ್ನೋದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಜೊತೆಗೆ ಈ ರೀತಿ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಬೇರೆಯವರಿಂದ ಯಾವುದೇ ರೀತಿಯಾದಂತಹ ಒಂದು ತೊಂದರೆ, ಅನಾನುಕೂಲತೆ ಅಥವಾ ಕಿರುಕುಳ ಆಗಬಾರ್ದು ಅಂತಕ್ಕಂಥದ್ದು ಕೂಡ ಇದರ ಮೂಲಭೂತ ಉದ್ದೇಶ. ಅದಕ್ಕೂ ಮುಖ್ಯವಾಗಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಈ ರೀತಿಯ ಸಂದರ್ಭದಲ್ಲಿ ಈ ಸಂಭ್ರಮಾಚರಣೆಗಳು ಒಂದು ಕಡೆ ಸೇರಿದಾಗ ಬೇರೆಯವರಿಂದ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗಬಾರ್ದು ಅಂತಕ್ಕಂಥದ್ದು ಕೂಡ ಪ್ರಮುಖ ಉದ್ದೇಶ. ಅದರ ಜೊತೆಗೆ ಮತ್ತು ಪ್ರಮುಖವಾಗಿಯೂ ಕೂಡ ಈ ರೀತಿ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥವ್ರು ಕೂಡ ಒಂದು ಎಲ್ಲೆಯನ್ನು ಮೀರಿ ವರ್ತಿಸ್ತಕ್ಕಂಥದ್ದು ಅಥವಾ ಅವರಿಂದ ಬೇರೆಯವರಿಗೆ ಅನಾನುಕೂಲ ಅಥವಾ ತೊಂದರೆ ಆಗಕೂಡದು. ಈಗಾಗಲೇ ಎರಡು ಸುತ್ತಿನ ಸಭೆಗಳನ್ನು ಕೂಡ ನಾವು ಮಾಡಿದ್ದೇವೆ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಕೂಡ. ಪೊಲೀಸ್ ಇಲಾಖೆಯ ಅಧ್ಯಕ್ಷತೆಯಲ್ಲಿ, ನಂತರ ಮಾನ್ಯ ಗೃಹಮಂತ್ರಿಗಳ ಅಧ್ಯಕ್ಷತೆಯಲ್ಲಿಯೂ ಕೂಡ ವಿಧಾನಸೌಧದಲ್ಲಿ ಮೀಟಿಂಗ್ ಕೂಡ ಆಗಿದೆ. ಅಲ್ಲಿಯೂ ಕೂಡ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಮತ್ತು ಎಲ್ಲ ಇಲಾಖೆಗಳ ಏನು ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ, BBMP ಇರ್ಬೋದು, ಬೆಸ್ಕಾಂ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಅದೇ ರೀತಿ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅಗ್ನಿಶಾಮಕ ದಳ, ಹೀಗೆ ಎಲ್ಲ ಇಲಾಖೆಗಳೊಂದಿಗೆ ಕೂಡ ಮೆಟ್ರೋ, BMTC ಇವರಿಂದೇ ಕೂಡ ನಾವು ಚರ್ಚೆ ಮಾಡಿದ್ದೆವು ಮತ್ತು ಅವರ ಸಹಕಾರವನ್ನು ಮತ್ತು ಅವರಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆಯೂ ಕೂಡ ಅವರ ಒಂದು ಗಮನವನ್ನು ಸೆಳೆದಿದ್ದೇವೆ. ಎಲ್ಲರೂ ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿದ್ದವರಿಗೆ ಭದ್ರತೆ ಯಾವ ರೀತಿ ಅನ್ನೋದರ ಬಗ್ಗೆ ಕಮಿಷನರ್ ಹೇಳ್ತಾ ಇದ್ರು. ಈಗ ಕೋವಿಡ್ JN1 ಆತಂಕ ಕೂಡ ಶುರುವಾಗಿರೋದ್ರಿಂದ ಯಾವ ರೀತಿ ಎಚ್ಚರಿಕೆಯನ್ನ ಈಗ ಸರ್ಕಾರ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ? ಯಾಕಂದ್ರೆ ಸಂಭ್ರಮಾಚರಣೆಯಲ್ಲಿ ಇದ್ದವರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಅಥವಾ ನಿರ್ಬಂಧ ವಿಧಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಈ ಪರಿಸ್ಥಿತಿಯನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದಕ್ಕೆ ಹೊರಟಿದ್ದಾರೆ? ಶ್ವೇತಾ, ಹೌದು, ಪ್ರಮುಖವಾಗಿ ಈಗಾಗಲೇ ಏನು ನಗರ ಪೊಲೀಸ್ ಆಯುಕ್ತರು ಹೇಳಿದಂತೆ ಎರಡು ಸುತ್ತಿನ ಸಭೆ ನಡೆದಿರ್ತಕ್ಕಂಥದ್ದು, ಎರಡು ಸುತ್ತಿನ ಸಭೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿರ್ತಕ್ಕಂಥ ಅಂದರೆ ಏನು ಕೋವಿಡ್ ಏನು ಸೋಂಕು ಹೆಚ್ಚಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅಂದರೆ ಚರ್ಚೆಯಲ್ಲಿ ಮಾತಾಡಲಾಗಿತ್ತು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕೋವಿಡ್ ರೂಲ್ಸನ್ನು ಕೂಡ ಅಂದರೆ ಜೊತೆಗೆ ಏನು ಗೈಡ್ಲೈನ್ಸನ್ನು ಕೂಡ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಏನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ 60ಕ್ಕೂ ಹೆಚ್ಚು ಪೊಲೀಸ್ ಇದನ್ನು ಹಾಕಲಾಗುತ್ತೆ, ಅಂದರೆ ಕಿಯೋಕ್ಸ್ ಅಂತ ಏನು ಕರೀತಾರೆ ಅದನ್ನು ಹಾಕಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಯಾವುದೇ ರೀತಿಯಂಥ ವಸ್ತುಗಳನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಅಥವಾ ಮಕ್ಕಳನ್ನು ಅಂದರೆ ಏನಾದರೂ ತಪ್ಪಿಸ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿನ ಕೊಡಬೇಕಾಗುತ್ತೆ. ಇದರ ಜೊತೆಯಲ್ಲೇ ಕೂಡ ಏನು ಸೇಫ್ಟಿ ಐಸ್ಲ್ಯಾಂಡ್ಗಳನ್ನು ಕೂಡ, ವುಮೆನ್ ಸೇಫ್ಟಿ ಐಸ್ಲ್ಯಾಂಡ್ಗಳನ್ನು ಕೂಡ ಅಲ್ಲಿ ಏನು ತೆರೆಯಲಾಗುತ್ತೆ. ಯಾವುದೇ ರೀತಿಯಾದಂಥ ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ತೊಂದರೆ ಆದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವರನ್ನು ಸೇಫರ್ ಸೈಡಲ್ಲಿ ಇಡಲಾಗುತ್ತೆ ಅನ್ನೋದೊಂದು ನಿಟ್ಟಿನಲ್ಲಿ ಕೂಡ ಮಾಡಲಾಗುತ್ತೆ. ಇದ್ರ ಜೊತೆಯಲ್ಲೇ ಕೂಡ 12 ಗಂಟೆ ನಂತರ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗೆ ಬರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಏನು ಪೊಲೀಸರು ನಿಯಂತ್ರಣ ಮಾಡಲಿಕ್ಕೆ ಭಾಳಷ್ಟು ಶ್ರಮವನ್ನು ಪಡ್ತಾ ಇರ್ತಕ್ಕಂಥ, ಪ್ರಮುಖವಾಗಿ ಯಾರೆಲ್ಲ ಏನು MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಇಂದಿರಾನಗರ ಇರ್ಬೋದು, ಏನು ಕೋರ್ಮಂಗಲ ಇರ್ಬೋದು, ಇದೆಲ್ಲವೂ ಕೂಡ ಅಲ್ಲಿ ಪಬ್ಬು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಹೆಚ್ಚಾಗಿರುತ್ತೆ. ಅಲ್ಲಿಗೆ ಯಾರೆಲ್ಲ ಪಾಸ್ಗಳನ್ನು ಹೊಂದಿರ್ತಾರೆ ಅಂದರೆ ಯಾರೆಲ್ಲ ಅಲ್ಲಿ ಏನು ಹೋಗ್ತಾರೆ ಅವ್ರಿಗೆ ಮಾತ್ರ ಆದ್ಯತೆಯನ್ನು ಕೊಡಲಾಗುತ್ತೆ. ರಸ್ತೆಗೆ ಬರ್ತಕ್ಕಂಥವ್ರು ಇರ್ತಾರೆ, ಅದು ಫ್ಲೋ ಆಗ್ತಾ ಇರಬೇಕು, ಅವ್ರು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದಲ್ಲಿ ಅನ್ನೋದನ್ನು ಕೂಡ ಈಗಾಗಲೇ ಸೂಚನೆ ಮಾಡಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲೂ ಕೂಡ ಏನು ಆಯಾ ಠಾಣಾ ಅಧಿಕಾರಿಗಳು ಕೂಡ
ಏನು ನಿಯೋಜನೆಗೊಂಡಿರ್ತಕ್ಕಂಥದ್ರೆ ಯಾರು ಬರ್ತಾರೆ ಅವ್ರನ್ನ ಫಾಸ್ಟ್ ಆಗಿ ಕಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇನ್ನ ಅಲ್ಲಿ ರಾತ್ರಿ ವೇಳೆಯಲ್ಲಿ 10 ಗಂಟೆ ನಂತರ ಎಲ್ಲ ಬ್ರಿಡ್ಜ್ಗಳು ಏನು ಮೇಲ್ಸೇತುವೆಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಬಂದ್ ಮಾಡಲಾಗುತ್ತೆ. ವೀಲಿಂಗ್ಗಳು ಮಾಡಬಹುದು, ಅಲ್ಲಿ ಏನು ಅಪಘಾತಗಳಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಇದನ್ನ ಮಾಡಲಾಗಿರ್ತಕ್ಕಂಥ. ಇನ್ನ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 7,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ಅಂದ್ರೆ ಇಬ್ಬರು ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಒಬ್ಬರು ಜಂಟಿ ಪೊಲೀಸ್ ಆಯುಕ್ತರು, 15 DCP ಗಳು ಸೇರಿದಂತೆ ಒಟ್ಟು 7,500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆಯಾ ಠಾಣೆಗಳಲ್ಲಿ ಪೊಲೀಸರು ಕೂಡ ಕರ್ತವ್ಯಕ್ಕೆ ನಿಗಾ ವಹಿಸಬೇಕು, ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗಬಾರ್ದು. ಪ್ರಮುಖವಾಗಿ ಕಳೆದ ಹಲವು ವರ್ಷಗಳಿಂದ ನೋಡಿದ್ದೀವಿ ಅಲ್ಲಿ ವುಮೆನ್ಸ್ಗೆ ಸಾಕಷ್ಟು ತೊಂದರೆಗಳಾಗ್ತಿತ್ತು, ಅದು ಈ ಬಾರಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಕಟ್ಟೆಚ್ಚರವನ್ನು ವಹಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ರೆ ಏನು 12 ಗಂಟೆ ನಂತರ ಏನಿರುತ್ತೆ ಅಲ್ಲಿ 1 ಗಂಟೆ ಡೆಡ್ಲೈನ್ ಅನ್ನು ಕೊಟ್ಟಿರ್ತಕ್ಕಂಥದ್ರೆ 1 ಗಂಟೆ ನಂತರ ಎಲ್ಲ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮುಚ್ಚಬೇಕಾಗುತ್ತೆ, ಅಲ್ಲಿಂದ ಎಲ್ಲರನ್ನ ವಾಪಸ್ ಕಳಿಸಬೇಕಾಗುತ್ತೆ ಅನ್ನೋದನ್ನ ಏನು ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಹೇಳ್ತಕ್ಕಂಥ. ಇದೇ ಹಿನ್ನೆಲೆಯಲ್ಲಿ ಮಹಿಳೆಯರೇನಿರ್ತಾರೆ ಅವ್ರನ್ನ ಸೇಫರ್ ಸೈಡ್ಗೆ ಎಲ್ಲರನ್ನ ಕೂಡ ಕಳಿಸುವಂಥ ನಿಟ್ಟಿನಲ್ಲಿ ಮುಂದಾಗಿರ್ತಾರೆ. ಇನ್ನು ಅಲ್ಲಿರ್ತಕ್ಕಂಥ ಏನು ಮೆಟ್ರೋ ನಿಲ್ದಾಣ ಇದೆ, ಆ ಮೆಟ್ರೋ ನಿಲ್ದಾಣ MG ರಸ್ತೆಯಲ್ಲಿ ಇರ್ತಕ್ಕಂಥ ಬಂದಾಗಿರುತ್ತೆ, ಅದು ಟ್ರಿನಿಟಿ ಸರ್ಕಲ್ ಜೊತೆಗೆ ಏನು ಕಬ್ಬನ್ ಪಾರ್ಕ್ ಇದೆ ಅಲ್ಲಿ ಓಪನ್ ಇರುತ್ತೆ, ಅಲ್ಲಿವರೆಗೂ ನಡ್ಕೊಂಡು ಬಂದು ಏನು ಮೆಟ್ರೋ ಟ್ರೈನನ್ನು ಸಂಚಾರಕ್ಕೆ ಹೋಗಬೇಕಾಗುತ್ತೆ. ಇನ್ನು ಯಾವುದೇ ರೀತಿಯಂಥ ವೆಹಿಕಲ್ಗಳಿಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ, ಅಲ್ಲಿ ಏಕಮುಖವಾಗಿ ಮಾತ್ರ ಅವಕಾಶನ ಮಾಡಿಕೊಡಲಾಗುತ್ತೆ. ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ವಾಹನಗಳಿರುತ್ತೆ, ಆ ವಾಹನಗಳಿಗೆ ಮಾತ್ರ ಬಿಡಲಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಂಥ ವೆಹಿಕಲ್ಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಅದಕ್ಕೆ ಬೇರೊಂದು ಕಡೆ ಪಾರ್ಕಿಂಗನ್ನು ಕೊಟ್ಟು ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಅಲ್ಲಿಂದ ಅವರು ಬರಬೇಕಾಗುತ್ತೆ. ಇನ್ನು ಡ್ರಿಂಕ್ ಆ್ಯಂಡ್ ಡ್ರೈವನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು, ಡ್ರಿಂಕ್ ಆ್ಯಂಡ್ ಡ್ರೈವನ್ನು ಕೂಡ ಚೆಕ್ ಮಾಡ್ತಾರೆ. ಇದ್ರ ಜೊತೆಯಲ್ಲೇ ಕೂಡ ಏನು ಏನು ಗಾಂಜಾ ವ್ಯಸನಿಗಳಿರ್ಬೋದು ಮತ್ತಿತರ ಏನಾದರೂ ಕಂಡು ಬಂದಿದೆ ಆದರೆ ಅಂಥವ್ರು ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ ಸಂದರ್ಭದಲ್ಲಿ ಅವರ ಬ್ಲಡ್ ಸ್ಯಾಂಪಲ್ಸ್ಗಳನ್ನು ಪಡ್ಕೊಳ್ಳಾಗುತ್ತೆ, ಅವರ ವಿರುದ್ಧ ಕೇಸನ್ನು ಕೂಡ ಹಾಕಲಾಗುತ್ತೆ ಅನ್ನೋದನ್ನು ಕೂಡ ಈಗ ನಗರ ಪೊಲೀಸ್ ಆಯುಕ್ತರು ಹೇಳಿರ್ತಕ್ಕಂಥದ್ದು. ಶ್ವೇತಾ, ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.